ಏ ಜಯ, ಇದು ನಿನಗೆ. ಚಿನ್ನದ ಕಡ್ಗ? ಕಡ್ಗನ ತಗದ್ ನೋಡು. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆಯಣ್ಣ. ಅಶೋಕ, ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿಪ್ಪ, ನೀನ್ ಚೆನ್ನಾಗಿದ್ದೀನಮ್ಮ. ಏನಪ್ಪ ಇದೆಲ್ಲ? ಚಿನ್ನದ ಸೀರೆ, ರೇಷ್ಮೆ ಸೀರೆ ಕಣೋ, ನೋಡಿಲಿ ಚಿನ್ನದ ಬಳೆ. ಅಯ್ಯೋ ವಾಚ್ ಕಣ. ಅಶೋಕ, ಸೀರೆ ತುಂಬಾ ಚೆನ್ನಾಗಿದೆಪ್ಪ. ನಿಮ್ ಸಂತೋಷಮ್ಮ. ಜಯ, ಅಣ್ಣನ್ಗೆ ಚಿನ್ನದ ಉಂಡೆ ತಂದ್ಕೊಡು. ಏನುಂಡೆ? ಅಯ್ಯೋ, ಇವನಿಂದ ತಲೆ ಕೆಟ್ಟೋಗ್ತಾ ಇದೆ. ರವೆ ಉಂಡೆ ತಂದ್ಕೊಡು. ಬಾಪ ಅಶೋಕ, ಕೂತ್ಕೊಂಡಿರಪ್ಪ. ಆಯ್ತಮ್ಮ. ಅಶೋಕ, ಅಮ್ಮಂಗೆ ಸೀರೆ ತಂದೆ, ಜಯಿಂಗೆ ಬಳೆ ತಂದೆ. ಬಳೆ ಎಲ್ಲ ಕಣದು, ವಾಚು ವಾಚು. ಅದೇ ಅಪ್ಪ ವಾಚು. ನನಗೇನ್ ತಂದೆ? ನಿನೀಗ ಏನು ತಂದಿಲ್ಲ. ನಾನೇನಂತ ತಪ್ಪು ಮಾಡಿದೆ? ನೋಡು, ನಿನಗ್ ಕೊಡೋದು ಇಲ್ಲಿ ಒಳಗಡೆ ತರಕ್ ಆಗಲ್ಲ ಕಣೋ. ಅಂದ್ರೆ ಅಂತ ದೊಡ್ಡ ಹುಡುಗರೇನಾ? ಹೌದು, ಅದು ತುಂಬಾ ದೊಡ್ಡದು. ಈ ಬಾಗ್ಲಲ್ಲೇ ತರಕ್ ಆಗಲ್ವಾ? ಅಮ್ಮ 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 ಅಮ್ಮ, ಅಶೋಕ ನನಗ್ ತಂದ್ರೆ ಹುಡುಗರೆ ಈ ಬಾಗ್ಲಲ್ಲೇ ತರಕ್ ಆಗಲ್ಲ ಅಂತ ಅಂತ ದೊಡ್ಡ ಹುಡುಗರೆ ಅಂತೆ. ಅಷ್ಟು ದೊಡ್ಡ ಹುಡುಗರೆ? ಅಮ್ಮ, ನನ್ನ ಹೋಟ್ಲಿಗೆ ಹಾಲ್ ಸಪ್ಲೈ ಮಾಡಕ್ಕೆ ಒಂದ್ ದೊಡ್ಡ ಡೈರಿ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವನೇ ಓನರ್. ಅಲ್ಲಿ 1,000 ಹಸು, ಒಂದು ವ್ಯಾನು, ಒಂದ್ ಕಾರು, ಮತ್ತೆ ಒಂದ್ ದೊಡ್ಡ ಬಂಗ್ಲೆ ಇರುತ್ತೆ. ಅಂದ್ರೆ ನನ್ನೂ ನಿನ್ ತರ ದೊಡ್ಡ ಶ್ರೀಮಂತನ ಮಾಡ್ಬೇಕು. ಆ ಬಿಸಿಲಲ್ಲಿ ಬೆವರು ಬರ್ತಿರು, ಕೋಟು ಸುಟ್ಟು ಹಾಕೊಂಡು ಆ ನಾಷ್ಟನ ಕತ್ರಿ ಚಾಕುಲ್ ಕತ್ತರಿಸ್ಕೊಂಡು ತಿನ್ಕೊಂಡು ಅದೆಲ್ಲ ನಂಗೆ ಬೇಡ. ನೋಡಮ್ಮ ಇವನ್ನ. ನೋಡಪ್ಪ ಅಶೋಕ, ನಮ್ಮ ಯಜಮಾನರು ಕಟ್ಸಿರೋ ದೇವಸ್ಥಾನದಂತ ಮನೆ, ಕಪಟಾನೇ ಏನು ಅಂತ ಗೊತ್ತಿಲ್ದಿರೋ ಚಿನ್ನದಂತ ಮಗ, ಮುತ್ತಿನಂತ ಮಗಳು, ಅಪರಂಜಿ ಹಾಗೆ ಯಾವಾಗ್ಲೂ ನಮ್ಮ ಮೇಲೆ ಅಕ್ರೆ ತೋರಿಸ್ತಿರೋ ಇನ್ನೊಬ್ಬ ಮಗ ನೀನಿರುವಾಗ ನಮ್ಗೆ ನೆನಪ ಬೇಕು. ನೋಡು, ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ನೋಡಮ್ಮ ಇವನಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ. ತಿನ್ನಿಸ್ಬೇಕು. ಇದರಲ್ಲಿರೋ ಸಂತೋಷ, ಕಾರು, ಶ್ರೀಮಂತಿಕೆ, ಬಂಗ್ಲೆಲ್ಲೋ ಇರುತ್ತೆ.